ಗೌಡಿಗೆರೆ ಎಂದರೆ ವಿಶ್ವವಿಖ್ಯಾತಿಯಾಗಿರುವಂಥ ಮಹಾತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 18 ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಬಂಗಿದಿರುವಂಥ ಭೂಮಿ ಅಂತರದಿಂದ 60 ಅಡಿ ಎತ್ತರದ ತಾಯಿ ಶ್ರೀ ಚಾಮುಂಡೇಶ್ವರಿ ಪಂಚಲೋಹದ ಮೂರ್ತಿ. ಈ ಮೂರ್ತಿ ಇದು ಇವತ್ತು ಇಡೀ ವಿಶ್ವ ವಿಖ್ಯಾತಿ ಹೊಂತಾ ಇರುವಂಥ ಒಂದು ಮೂರ್ತಿ. ಈ ಮೂರ್ತಿ ಇನ್ನೂ ವಿಶ್ವವಿಖ್ಯಾತಿ ಹೊಂದಲಿಕ್ಕೆ ಹಲವಾರು ಕೆಲಸಗಳ ಕಾಮಗಾರಿ ಕೆಲಸ ಐತೆ. ಏನಪ್ಪ ಅಂದರೆ ಅದೇ 18 ಭುಜಗಳ ಸಿಂಹವಾಹಿನಿಯಾಗಿ ಹಿಂದೆಗಡೆ ನಿಂತಿರುವಂಥ 18 25 ಅಡಿಯವರೆಗೆ ಸಿಂಹ, ಮತ್ತು ಹಿಂದೆ ಒಂದು ನೀರಿನ ಫಾಲ್ಸ್ ಬರುವಂಥ ನೀರಿನ ಜರಿ, ಸುತ್ತ ಬರುವಂಥ ಒಂದು ಕೃತಕವಾಗಿ ನಿರ್ಮಾಣ ಆಗುವಂಥ ಒಂದು ಬೆಟ್ಟ, ಮತ್ತು ಆ ಬೆಟ್ಟದ ಒಳಗಡೆ ಒಂದು ಮ್ಯೂಸಿಯಂ. ಮ್ಯೂಸಿಯಂ ಅಂದರೆ ದೇವಿಯ ಕೆಳಭಾಗದಲ್ಲಿ ನವದುರ್ಗಿಯರು, ಅದರ ಸುತ್ತಲೂ ಬರುವಂಥ ಒಂದು ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮಾನಸಿಕವಾಗಿ ನೊಂದಿರುವಂಥ ವ್ಯಕ್ತಿ ಆ ಕ್ಷೇತ್ರಕ್ಕೆ ಅಂದರೆ ಈ ಕ್ಷೇತ್ರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಅವ್ರ ಮನಸ್ಥಿತಿ ನೆಮ್ಮದಿ ಸಿಕ್ಕಬೇಕು. ಹಂಗೆ ಬರಬೇಕು ಅಂದರೆ ಅದರೊಳಗಡೆ 8 ಅಡಿ ಅಂಥದ ಒಂದು ರೂಮು, ಆ ರೂಮ್ ಒಳಗಡೆ ಗುಹೆ ಒಳಗಡೆ ಹೋಗಿ ಪ್ರತಿ ಜಾಗದಲ್ಲೂ ಒಂದು 5-10 ನಿಲ್ಲಬೇಕು. ಆ ಥರ ಒಂದು ವ್ಯವಸ್ಥೆ ಮಾಡ್ತಾರಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಅದು ಹೇಗಪ್ಪ ಅಂದರೆ ಸ್ವತಂತ್ರ ಹೋರಾಟಗಾರರು ಮತ್ತು ಸಮಾಜ ಸುಧಾರಕರು, ಹೀಗೆ ಹಲವಾರು ಸಿದ್ಧಿಪುರುಷರುಗಳ ಒಂದು ಸ್ವತಂತ್ರ ಪೂರ್ವದಲ್ಲಿರುವಂಥ ಸಿದ್ಧಿಪುರುಷರುಗಳ ಒಂದೊಂದು ಸ್ಟ್ಯಾಚ್ಯೂ, 6-6 ಸ್ಟ್ಯಾಚ್ಯೂ ಮಾಡಿ ಅವರು ಹುಟ್ಟು ಮತ್ತು ಅವರ ಸಾಧನೆಗಳನ್ನು ಗುರುತಿಸುವಂಥದ್ದು ಮಾಡುವಂಥ ಒಂದು ಉದ್ದೇಶ ಹೊಂದಿದ್ವಿ. ಇದು ವಿಶ್ವವಿಖ್ಯಾತಿಯಾಗಿರುವಂಥ ಸಂದರ್ಭದಿಂದ ಪ್ರತಿನಿತ್ಯ ಇಲ್ಲಿ 1000 ಜನ ಭಕ್ತರು ಬರ್ತಾವ್ರು ಇವತ್ತು ವೀಕ್ಷಣೆಗಾಗಿ, ದೇವಿಯ ಆಶೀರ್ವಾದ ಪಡೆಯಲಿಕ್ಕೆ. ಇಲ್ಲಿ ಬಂದಂಥವ್ರಿಗೆ ನಿತ್ಯ ದಾಸೋಹ 24x7 ಅಂದರೆ 24 ಗಂಟೆಗಳ ಕಾಲ ನಿರಂತರವಾಗಿ ದಾಸೋಹದ ವ್ಯವಸ್ಥೆ ಇರ್ತದೆ. ಬಂದವ್ರಿಗೆ ಕುಡಿಯುವ ನೀರಾಗ್ಬೋದು, ಶೌಚಾಲಯದ ವ್ಯವಸ್ಥೆ ಆಗ್ಬೋದು, ಒಂದೊಂದೇ ಪ್ರಗತಿಯಲ್ಲಿ ಕಾಮಗಾರಿಯ ಕೆಲಸ ನಾವು ಶುರು ಮಾಡಿ ಯಾವುದೇ ಭಕ್ತರಿಗೆ ಬಂದಂಥವ್ರಿಗೆ ಅನಾನುಕೂಲ ಆಗ್ದಂಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಡೀತಾರಂಥ ಶ್ರೀಕ್ಷೇತ್ರದ ಆಡಳಿತ ಮಂಡಳಿ ನಡೆಸ್ತಾರೆ.